ಸರ್ ಎಲ್ಲ ಜನಗಳು ಏನೇ ಅಂತ ಇದ್ದಾರೆ ಸರ್, ನಿಮ್ಮ ಮನೆ ಮುನ್ರತ್ ನಮ್ಮ ಸಾಹೇಬ್ರದ್ದು ಯಾವುದೇ ಕಾರಣಕ್ಕೆ ಮನೆ ಬೀದಿಗೆ ಬಂದು ಓಟ್ ಕೇಳೋ ಅವಶ್ಯಕತೆ ಇಲ್ಲ. ನಮ್ಮ ಕಷ್ಟಕ್ಕೆ ಸ್ಪಂದಿಸಿದ್ದಾರೆ. ಕೊರೋನಾ ಟೈಮಲ್ಲಿ ಯಾರು ನಮ್ಮ ಮನೆ ಬಾಗಿಲಿಗೆ ಬಂದಿಲ್ಲ. ಮುನ್ರತ್ ನಮ್ಮವರು ರೇಷನ್ ಕೊಟ್ಟಿದ್ದಾರೆ, ಬಡವ್ರಿಗೆ ಊಟ ಕೊಟ್ಟಿದ್ದಾರೆ, ಸ್ಯಾನಿಟೈಸರ್ಸ್ ಕೊಟ್ಟಿದ್ದಾರೆ, ಎಲ್ಲ ಕೆಲಸ ಮಾಡಿದ್ದಾರೆ ಕೊರೋನಾ ಬಂದ ಮೇಲೆ. ಅದಕ್ಕೆ ಮುಂಚೆ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ, ರಸ್ತೆ ಆಗ್ಬೋದು, ಮೋರಿಗಳಾಗ್ಬೋದು, ಚರಂಡಿ ಆಗ್ಬೋದು, ನೀರಿನ ಸಮಸ್ಯೆ ಆಗ್ಬೋದು, ಇವೆಲ್ಲ ಮಾಡಿಕೊಟ್ಟಿದ್ದಾರೆ ಮುನ್ರತ್ ನಮ್ಮ ಸಾಹೇಬರು. ಹಂಗಾಗಿ ಇವತ್ತಿನ ದಿವಸ ಯಾರೋ ಬಂದು ಓಟ್ ಕೇಳ್ತಾರೆ ಅಂತೇಳಿ ನಾವು ಹಾಕಕ್ಕೆ ತಯಾರಿಲ್ಲ. ಮುನ್ರತ್ ನಮ್ಮ ಸಾಹೇಬರು ಯಾವ ಪಕ್ಷದಲ್ಲಿದ್ದಾರೋ ಅವ್ರಿಗೆ ನಾವು ಮತ ಕೊಡ್ತೀವಿ. 100% ನಾವು ಅವ್ರನ್ನ ಗೆಲ್ಲಿಸ್ಕೊಂಡು ಗೆದ್ದಾದ್ಮೇಲೆ ಅವ್ರನ್ನ ಜಯಶಾಲಿಯಾಗಿ ನಮ್ಮ ಏರಿಯಾಗೆ ಬರಲಿ. ಇವತ್ತು ಅವ್ರ ಕೈ ಮುಗಿಯೋ ಕೆಲಸ ನಮಗೆ ಬೇಕಾಗಿಲ್ಲ. ನಾವಾಗ ನಾವು ಅವ್ರಿಗಿನ್ನ ಪ್ರೀತಿಯಿಂದ ಓಟ್ ಹಾಕ್ತೀವಿ ಅಂದರೆ ಜನ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಸರ್. ಸರ್, ನಾವು ಅಭಿವೃದ್ಧಿ ಒಂದೇ. ಅವಾಗ ಓಟ್ ಕೇಳಿದ್ದು ಮುನ್ರತ್ ನಮ್ಮ ಹೆಸರಲ್ಲಿ ಅಭಿವೃದ್ಧಿ ಮಾಡ್ತೀವಿ ಅಂತ ಒಂದೇ ಹೆಸರಲ್ಲಿ. ಇವತ್ತದ್ದು ಕ್ಷೇತ್ರದ ಅಭಿವೃದ್ಧಿ ಏನಿದೆಯೋ ಅಭಿವೃದ್ಧಿ ಕೆಲಸ ಮಾಡಿ ನಿಮ್ಮಲ್ಲಿ ಒಂದು ಕುಟುಂಬದಲ್ಲಿ ಒಬ್ಬ ಮಗನಾಗ ಜೊತೆಗಿದ್ದು ನಿಮಗೆಲ್ಲ ಸಹ ಕೆಲಸನ ಮಾಡಿಕೊಡ್ತೀವಿ ಅಂತ ಕೇಳ್ತಾ ಇದ್ದೀವಿ ಸರ್. ಯಾರು ಅಂತ ನಾವು ಹೆಸರು ಹೇಳೋಕ್ಕಾಗಿಲ್ಲ. ಸಂಪೂರ್ಣವಾಗಿ ಇಡೀ ನಮ್ಮ ಕ್ಷೇತ್ರ ಮತದಾರರುಗಳು ಮುನ್ರತ್ ನಮ್ಮ ಪರ ಇದ್ದಾರೆ ಸರ್. ಏನೂ ಕೊರತೆ ಇಲ್ಲ. ನಾವು ಈಗ ಮುನ್ರತ್ ನಮ್ಮವರು ಅಭಿವೃದ್ಧಿ ವಿಚಾರದಲ್ಲಿ ಹಳೆಯ ಹಿಂದಿನ ಸರ್ಕಾರ ಸ್ಪಂದಿಸಲಿಲ್ಲ ಅಂತ ಒಂದೇ ಕಾರಣಕ್ಕೋಸ್ಕರ ಪಕ್ಷ ಬಿಟ್ಟು ಬಿ ಜೆ ಪಿಗೆ ಬಂದರು. ಯಡಿಯೂರಪ್ಪ ಸರ್ಕಾರದಲ್ಲಿ ನಮಗೆ ಅಭಿವೃದ್ಧಿಗೆ ಏನೆಲ್ಲ ಸಹಕಾರ ಬೇಕು ಅಷ್ಟು ಮಾಡಿಕೊಡ್ತೀನಿ ಅಂತ ಯಡಿಯೂರಪ್ಪ ಅವರು ಭರವಸೆ ಕೊಟ್ಟ ಮೇಲೆ ಎಲ್ಲರೂ ಇವರೆಲ್ಲರೂ ಪಕ್ಷ ಬಿಟ್ಟು ಬಿ ಜೆ ಪಿಗೆ ಸೇರಿರೋದು ಅದು ಜನಗಳಿಗೆಲ್ಲ ಗೊತ್ತಿದೆ. ಹಾಗಾಗಿ ನಾವೆಲ್ಲ ನಗರದ ಜನಗಳು ಅಭಿವೃದ್ಧಿ ಹಿಂದೆ ಇರ್ತಾರೆ ಹೊತ್ತು ಯಾವುದು ಪಕ್ಷಕ್ಕೆ ಯಾರ್ಯಾರು ಕಮಿಟ್ಮೆಂಟ್ ಇಲ್ಲ. ಹಾಗಾಗಿ ಮುನ್ರತ್ ನಮ್ಮ ಈ ಭಾಗದಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ಅವ್ರಿಗೆ ನಮ್ಮ ಮತ ಆಗ್ತೀವಿ ಅನ್ನೋ ಒಂದು ಮಟ್ಟದಲ್ಲಿ ಜನಗಳಿದ್ದಾರೆ ಸರ್.